अम्मा देवी दुर्गम्मा। सुचंद्र 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 ऐनायता केशवन तपस्कार तपस्क्रे ननगोड़े प्रयोजन और मुदे नि गुद्दाड़ेना ननगंटर वो बदलो देवी वो मद्वे आगबोदा सूम्ने बिड़ता रेन और नग मत्ते वापस बरलेबेको बंदोरु नन्न देवी मद्वे माड्लेबेको एरडु दिवस अनापत्ति आगिदरे केशवनाथ अवरु एरडु दिवस याके नापत्ते आगिद्रु अन्नो प्रश्नेगे ईग अवरु उत्तर कोड्लेबेकु अंद्रे ईग नीनु नानु हेळिदंगे माडबेकु एनु आतंक कड़मे आंदु कई बिड़ी समाधान मोबूपलो सति तुम्बा खुशी पटंदी यदे हिडकोलते कण तुम्बे कण अजी बंद संभ्रम चिटनी केशवनाथ दुड अश्वमेध यग माँ कद्रे मेल हि कद्रे मेल बंद नोड़ बंद्रे बिट्रे तपड़ केशवनाथ वापस बंद इतार बदकोट्रे तपकण सत्त मग इवत सायस्तीरा सायसी एल्लदक्कू तयारागे बंदिद्दीनि आदरे सायिसो आटदल्लि नानिगेद्रे नीवु सत्त लेक्क विक्रहद बग्गे ननगे एनु गोत्तिल्ल सुचंद्र सुम्सुम्ने निम्मन हिडिदु कट्टाकोनल्ल नानु याकप्प जे हिंगेल्ल माडिद्रे नानु नीवु दूर आगो तर याक माड्कोंड्रि नानेन् माडिद्दे देवी एन् माडिद्लु नाळे निजांश एल्लरिगू गोत्तादरे निम्मन सुम्ने बिड्तार अवरु एल्ल इदेयल्ल अप्पाजि निम्मत्र आस्ति मने आळु इष्टु साल्द बदुके कुट्टु गुण इरबेकु अब रक्त बेरत हो देवर को बुद्धि विधि बरद हण बरह नारे यारे अड्ड बंद नानु सूम्क ननक बे ननक बे अस्े अब मकलबू एलू आटद वस्तु दर्प इल्दिल्ल इन तप्पाडिद्रे अप्पाजी वापस तप्पिस्को बंद इवत् संजे नालक गंटेगे एल्ल बगे हरियुत्ते एल्ल बेळकक्के बरुत्ते इवत् सूर्य मुळुगिद्रु नन्न देवी पालिगे कत्लिरल्ल बेळकिरुत्ते इन्नु एनु माडबेकु अंत इदेया सुचंद्र इवत् संजेगे कायता इरि निमगे 47 ननगे 27 निम्मल्लि बुद्धिबल रक्तबल एरडु कम्मियागिदे
ನನ್ನಲ್ಲಿ ಉಕ್ಕಿ ಹರಿತಾ ಇದೆ. ಇವತ್ತು ಸಂಜೆ ಒಂದು ಪವಾಡ ನಡೆದು ವಿಗ್ರಹ ವಾಪಸ್ ಬಂದು ಅದರ ಎದುರುಗೇನೆ ದೇವಿಗೆ ತಾಳಿ ಕಟ್ತೀನಿ ನೋಡ್ತಾ ಇರಿ. ಅನಾಹುತ ಆಗ್ತೀನಿ. ಏನಾಯ್ತು ಕೇಶವನಾಥರ ಮನೆ ಮುಂದೆ ಜನ ಸೇರ್ಕೊಂಡಿದ್ದಾರೆ. ಏನಾಯ್ತು ಕೇಶವನಾಥರಿಗೆ? ಅವ್ರ ವಿರುದ್ಧ ಏನೋ ನಡೀತಾ ಇದೆ ದೊಡ್ಡಮ್ಮ, ಏನ್ ಕಾರಣ ಅಂತ ಗೊತ್ತಿಲ್ಲ. ತೊಂದರೆಯಲ್ಲಿದ್ದಾರೆ ಕೇಶವನಾಥರ ಅಂತ ಊರಿನ ಜನೆಲ್ಲ ಮಾತಾಡ್ಕೊತಾ ಇದಾರೆ. ಅನಾಹುತ ಅಂತೂ ಖಂಡಿತ ಆಗೇ ಆಗತ್ತೆ. ಅಯ್ಯ ತಗ್ಗಿ, ಮುಗ್ಗೇದೇ ಇಲ್ಲ ಇವಂದು. ಇವ್ರ ಮನೆ ಸಂಬಂಧ ಬೆಳೆಸಿದ್ದೆ ಅಲ್ಲ ಕಣ, ಒಂದ್ರ ಮೇಲೆ ಒಂದು ಅನಾಹುತನೇ ಅನಾಹುತ. ದೊಡ್ಡಪ್ಪ ನೀವು ಬರ್ಬೇಕಂತ ತಂತ್ರಿಗಳು ಹೇಳಿದ್ದಾರೆ. ದೇವಳದ ಆಡಳಿತ ಮಂಡಳಿ ಪದಾಧಿಕಾರಿಗಳೆಲ್ಲ ಅಲ್ಲಿರ್ಬೇಕಂತೆ, ಬನ್ನಿ ಹೋಗೋಣ. ತಂತ್ರಿಗಳು ಹೇಳಿ ಕಳಿಸಿದ್ದಾರೆ ಅಂದ್ರೆ ಬಲವಾದ ಕಾರಣನೇ ಇರುತ್ತೆ. ನಾವು ಹೋಗೋಣ, ನಡೀರಿ. ತಯಾರಾಗಿ ನೀವು. ಕೇಶವನಾಥರಿಗೆ, 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 ಕೇಶವನಾಥರಿಗೆ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಎಲ್ರು ಸ್ವಲ್ಪ ಸಮಾಧಾನವಾಗಿರಿ. ಬನ್ನಿ ಅಪ್ಪಾಜಿ, ವಿಗ್ರಹನ ದೇವಸ್ಥಾನಕ್ಕೆ ತಲುಪಿಸಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಬನ್ನಿ. ನನಗೆ ಗೊತ್ತಿಲ್ಲ ಸುಚೇಂದ್ರ. ನಿಮಗೆ ಗೊತ್ತು, ನನಗೂ ಗೊತ್ತು ನೀವೇನು ಅಂತ. ಯಾಕೆ ಅವ್ರ ಪ್ರಾಣ ತಿಂತ ಇದ್ದೀರಿ ಚಿಕ್ಕದಲ್ಲಿ? ನನ್ನನ್ನು ಅಪಹರಿಸಿ ಇಲ್ಲಿ ಇಲ್ಲದ್ದೆಲ್ಲ ಪಂಚಾಯತಿ ನಡೆಸ್ತಾ ಇದೆಯಾ? ನಿನ್ನ ಬಣ್ಣ ಪೈಲು ಮಾಡ್ತೀನಿ ಕಣ ಇವತ್ತು. ಹೇಳ್ತೀರಾ? ಹೇಳಿ ಬನ್ನಿ, ಬನ್ನಿ ಅಪ್ಪಾಜಿ, ಹೇಳಿ. ಮಗನೇ ನನ್ನನ್ನು ಅಪಹರಿಸ್ತಾ ಅಂತ ಹೋಗಿ ಹೇಳ್ತೀರಾ? ಹೇಳಿ, ಹಾಗಂತ ಹೇಳ್ಬೋದು ಭೂಪಾಲು? ಹೇಳಿದ್ರೆ ಜನ ನಂಬ್ತಾರ? ಯಾಕೋ ಕೋಳಕ್ ಗೊತ್ತಿದ್ಯಾ ನನ್ನ? ಇವತ್ತು ನೀವು ವಿಗ್ರಹದ ಬಗ್ಗೆ ಹೇಳಲೇಬೇಕು. ಅಡಿಗೆ, ಬಸ್ಸು, ಛತ್ರದವರು ಎಲ್ರು ಬುಕ್ ಮಾಡ್ಬೇಕು ನಾನು. ಬನ್ನಿ ಹೋಗೋಣ. ಯಾರು ಬರಲ್ಲ? ಯಾಕೆ ಬರಲ್ಲ? ಎಲ್ರು ಬಂದಿದ್ದಾರೆ, ಆದ್ರೆ ದೇವಿ ಒಬ್ಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಗೊತ್ತಾ? ಮಗನ ಅನ್ನನ್ನ ಅಪಹರಿಸ್ಬಿಟ್ಟ ಅಂತ ನೀವು ಹೊಸ ಆಟ ಕಟ್ಟಿದ್ರೆ ಅದಕ್ಕೆ ಅವಳನ್ನ ಮನೇಲೆ ಉಳಿಸಿದ್ದೀನಿ. ಈಗ ನೀವು ವಿಗ್ರಹದ ಬಗ್ಗೆ ಬಾಯಿ ಬಿಡದೆ ಹೋದ್ರೆ ಸುದ್ದಿ ದೇವಿಗೆ ತಲುಪುತ್ತೆ. ವಿಗ್ರಹ ಕಳ್ಳ ನಾಶ ಆಗ್ಲಿ, ವಿಗ್ರಹ ಬರಲಿ, ಮದುವೆ ಆಗ್ಲಿ ಅಂತ ದೇವಿ ಶಂಕ ಉತ್ತಳೆ. ನೀವಿವತ್ತು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಬಿಡಿ. ನಡೀರಿ, ವಿಗ್ರಹದ ಬಗ್ಗೆ ಬಾಯಿ ಬಿಡಿ, ಶಿಕ್ಷೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಎಲ್ರಿ ವಿಗ್ರಹ, ಹೊರೆಕಾಯಲ್ಲಿ ಬಂದು ನಿಂತು ಬಿಟ್ಟಿದ್ದೀರಾ? ಸುಮ್ಮನೆ ಇರಯ್ಯ, ವಿಚಾರಣೆ ಆಗದೆ ಹಾಗೆಲ್ಲ ಏನು ಹೇಳಕ್ಕಾಗಲ್ಲ. ತಲೆ ತಗಿಸ್ಕೊಂಡು ನಿಂತಿದ್ದಾರಲ್ಲ. ಶುರು ಮಾಡಲೇ ನಾಗಭೂಷಣ. ಸಿಕ್ಕಾಕೊಂಡ ಮನುಷ್ಯ, ದೇವಿ ಮದುವೆ ಆಯ್ತು ಅಂತಾನೆ. ಅಮ್ಮನವ್ರ ವಿಗ್ರಹ ನಾಪತ್ತೆ ಆಗಿರೋ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಸುಚೇಂದ್ರ ನಿಮ್ ಮೇಲೆ ಆಪಾದನೆ ಮಾಡಿದಾನೆ. ಅದಕ್ಕೇನು ಹೇಳ್ತಾರೆ ಕೇಶವನಾಥ್ರೆ? ನನಗೇನು ಗೊತ್ತಿಲ್ಲ. ಹಾಗಾದ್ರೆ ಎರಡು ದಿವಸದಿಂದ ಎಲ್ಲಿ ಹೋಗಿದ್ರಿ? ಮಾತಾಡಿ, ಮೌನಂ ಸಮ್ಮತಿ ಲಕ್ಷಣಂ ಅಂತಾಗುತ್ತೆ. ದೇಶೋಮತಿ ಊರಿಗೆ ಹೋಗಿದ್ದೆ. ನೀವಲ್ಲಿ ಹೋಗಿಲ್ಲ ಅನ್ನಕ್ಕೆ ಸಾಕ್ಷಿಗಳಿದೆ ನಮ್ಮ ಹತ್ರ.
ಸುಮ್ಮನೆ ಹೇಳ್ರಿ, ಎಲ್ಲಿದೆ ವಿಗ್ರಹ ಅಂತ? ಕದ್ದವ್ರು ಯಾರು ಹೇಳ್ತಾರೆ? ಹೆಚ್ಚಿಂದಿ ಮಾಡ್ರಲ್ಲ. ಯಾವನ್ನಾದ್ರೂ ಕದ್ದಿದ್ರೆ ಕತ್ತರಿಸಿ ಬಿಸಾಕು ಬಿಡ್ತೇನೆ. ದಾಣಿಗಳ ವಿಗ್ರಹನ ಕತ್ತಿಲ್ಲ ಕಣ್ರಯ್ಯ, ದಾಣಿಗಳ ಕತ್ತಿಲ್ಲ ಕಣಲ್ಲ ಏನಾಗ್ಬಿಡ್ತ ಹೇಳ್ತಲ್ವಾ? ಏಯ್ ಭೂಪಾಲು, ಸುಮ್ಮನೆ ಇರ್ಬೇಕು ಹೇಳಿದ್ದೀನಿ ಯಾಕೆ? ಜನ ನುಗ್ಗಿದ್ರೆ ವಿಗ್ರಹ ಸಿಗುತ್ತೆ ಅಂತನ ವಿಚಾರಿಸಲೆ ನಾಗಭೂಷಣ? ಉತ್ತರ ಕೊಡಿ ಕೇಶವನಾಥ್ರೆ. ಈ ದೇವಸ್ಥಾನ ಮೂಲ ಮೂಲೆ ಗೊತ್ತಿರೋದು ನಿಮಗೆ ಮಾತ್ರ. ಯಾಕೆಂದ್ರೆ ದೇವಸ್ಥಾನದ ನೀಲಿ ನಕ್ಷೆ ನಿಮ್ಮ ಹತ್ರ ಇದೆ, ಕದ್ದು ನೀವೇ ಕದ್ದಿರ್ಬೇಕು. ನೀಲಿ ನಕ್ಷೆ ನನ್ನ ಹತ್ರ ಇದ್ದ ಮಾತ್ರಕ್ಕೆ ನಾನೇ ಕದ್ದಿದ್ದೀನಿ ಅಂತನ? ಹಾಗಾದ್ರೆ ಸೈರನ್ ಕೆಟ್ಟದ ರಿಪೇರಿ ಮಾಡಿಸಿ ಅಂದ್ರೆ ಸದ್ಯಕ್ಕೆ ಬೇಡ, ಹೊಸ ತಗೋಣ ಅಂದ್ರದಲ್ಲಿ ಯಾಕೆ? ಮಾತಾಡಯ್ಯ ಕೇಶವನಾಥ, ಮೌನವಾಗಿದ್ದು ಏನ್ ಸಾಧಿಸ್ಬೇಕು ಅಂತಿದೀಯಾ? ತಾಯಿ ಫೋಟೋ ಮುಟ್ಟಿ ಪ್ರಮಾಣ ಮಾಡಿ ಹೇಳಿ ನೋಡೋಣ, ನೀವು ವಿಗ್ರಹ ಕದ್ದಿಲ್ಲ ಅಂತ? ಪ್ರಮಾಣ ಮಾಡಿ. ಇವ್ರು ಒಪ್ಕೊಳ್ಳಲ್ಲ ರೀ, ಯಾಕಂದ್ರೆ ವಿಗ್ರಹ ಕದ್ದಿರೋದು ಇವ್ರೇನೆ. ಮದ್ವೆ ಮುಂದಕ್ಕೆ ಹೋಗಿದ್ದಕ್ಕೆ ಚಿಕ್ಕಣ್ಣಗಳಿಗೆ ಬೇಸರ ಆಗಿದೆ, ಅದಕ್ಕೆ ಅವ್ರು ಯಾರನ್ನು ನಂಬ್ತಾ ಇಲ್ಲ. ಮೊನ್ನೆ ಸುಮ್ಮನೆ ಮಂಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಇವತ್ತು ಸ್ವಂತ ತಂದೆ ಮೇಲೆ ನಿಂತಿರೋ ಮದುವೆಯಿಂದ ನಿರಾಶರಾಗಿ ಚಿಕ್ಕಣ್ಣಗಳು ಮಾನಸಿಕ ಸಮತೋಲನ ಕಳ್ಕೊಂಡ್ಬಿಟ್ಟಿದ್ದಾರೆ. ಪಿತ್ತ ಅಂದ್ರೆ ಹೆಂಗಿರುತ್ತೋ ಗೊತ್ತಾ ಭೂಪಾಲು? ಯಾವನ ಮಾನಸಿಕ ಸಮತೋಲನ ಕಳ್ಕೊಂಡಿರೋದು? ಸುಮ್ಮನೆ ಯಾವನು ಅನುಮಾನ ಪಡಲ್ಲ, ಕಾರಣ ಇದೆ. ಪಂಚಾಯತಿ ನಡೀಲಿ, ವಿಚಾರಣೆ ಆಗ್ಲಿ ಅಂತ ನಾನು ಬಯಸ್ತಿರೋದಕ್ಕೆ ಕಾರಣ ಇದೆ ಕಣ. ಕೇಶವನ ಹತ್ರ ವಿಗ್ರಹ ಕದ್ದಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ. ಕೇಶವನಾಥರು ನಾಪತ್ತೆ ಆಗೋ ದಿನ ರಾತ್ರಿ ಏನಾಯ್ತು ಗೊತ್ತಾ? ಏನಿದೆ ಚೀಲದಲ್ಲಿ? ಏನಿದೆ, ಏನ್ ಮಾಡ್ತಿದ್ದೀರ? ವಿಗ್ರಹ ಇದ್ದಂಗಿದೆ. ಒಳ್ಳೆ ಮಾತಲ್ಲಿ ನನ್ನ ಅನುಮಾನ ಬಗೆಹರಿಸಿದ್ರೆ ಸರಿ, ಇಲ್ಲದಿದ್ರೆ ಎಲ್ಲರನ್ನೂ ಕೂಗ್ಬೇಕಾಗತ್ತೀಗ. ಬಿಡಿ ಅಪ್ಪಾಜಿ. ವಿಗ್ರಹ ಕದಿಯೋ ಕೊಟ್ಟು ಇವ್ರನ್ನ ತಡೆದಿದ್ದಕ್ಕೆ ನನಗೆ ಹೊಡೆದ್ರು. ಇವ್ರು ಹೊಡೆದು ಹೊಡೆತಕ್ಕೆ ನನ್ನ ಹೆಕ್ಕತ್ತು ಗಾಯ ಆಯ್ತು. ಆ ಗಾಯದಿಂದ ನಾನು ಪ್ರಜ್ಞೆ ತಪ್ಪು ಬಿದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಇವ್ರು ಇರಲಿಲ್ಲ. ಎರಡು ದಿವಸ ನಾಪತ್ತೆ ಆಗಿದ್ರು. ಇವ್ರು ನಾಪತ್ತೆ ಆಗಿದ್ದೆ ವಿಗ್ರಹನ ಮಾರೋದಿಕ್ಕೆ. ದೇವಸ್ಥಾನಕ್ಕೆ ಸೈರನ್ ಕೊಡ್ಸಿದ್ ಇವ್ರೇ ರೀ. ಆ ಸೈರನ್ ತಲೆ ಬುಡ ಎಲ್ಲ ಇವ್ರಿಗೆ ಗೊತ್ತಿರೋದು. ನನ್ನ ದೇವಿ ಮದುವೆಯಿಂದ ಇವ್ರಿಗೆ ತೊಂದರೆ ಇದೆ, ಅದಕ್ಕೋಸ್ಕರನೇ ಇವರು ವಿಗ್ರಹನ ಕದ್ದಿರೋದು. ಅವ್ರು ಪಡೆದಿದ್ದ ಸಾಕ್ಷಿ ಇದೆ ನೋಡಿ ನೋಡಿ. ಇದಕ್ಕೇನು ಹೇಳ್ತಾರೆ ಕೇಶವನಾಥ್ರೆ? ಹೆಚ್ಚಿನ ತನಿಖೆಗೆ, ವಿಗ್ರಹದ ಪತ್ತೆಗೆ ಆಪಾದಿತ ಕೇಶವನಾಥರನ್ನ ಕಾನೂನು ವಿಚಾರಣೆಗೆ ಒಳಪಡಿಸಬೇಕು. ಪುಟ್ಟರಾಜು ಬರೋವರೆಗೂ ನಾಗರಿಕರು ಯಾರು ಗಲಾಟೆ ಮಾಡಬಾರ್ದು. ಏ ಪೊಲೀಸ್ ಪುಟ್ಟರಾಜು ಕರೆಸ್ರಯ್ಯ. ನೀವು ಇಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಸ್ವಾರ್ಥಕ್ಕೆ ತಾಯಿ ವಿಗ್ರಹನೇ ಕದ್ದು ಬಿಟ್ರಲ್ಲ. ಮನುಷ್ಯರೇ ಅಲ್ಲ ನೀವು, ಮಕ್ಕಳ ಹಿತಕ್ಕೆ ಅಡ್ಡಿಯಾಗೋ ತಂದೆ ಇದ್ರೆಷ್ಟು ಬಿಟ್ರೆಷ್ಟು ಅಸಹ್ಯ. ತಣ್ಣೀರನ್ನು ತಣಿಸಿ ಕುಡಿಬೇಕು ಪಾರ್ವತಿಯವರೇ. ತಾಳ್ಮೆ ಕೆಡಬೇಡಿ, ನನ್ನನ್ನು ಅಸಹ್ಯ ಅನ್ಬೇಡಿ. ಇನ್ನೇನು ಸಂಸ್ಕಾರವಂತ ಅಂತನ್ಬೇಕೇನಯ್ಯ ನೀನ್ ಮಾಡಿರೋ ಘನಕಾರಿಕೆ? ಇನ್ನು ಮುಂದೆ ಸ್ವಚ್ಛೇಂದ್ರನಿಗೆ ತಂದೆನೇ ಇಲ್ಲ ಬಿಡು, ನಾನು ಪಾರ್ವತಿನೇ ಇನ್ನು ಮುಂದೆ ಎಲ್ಲ ಅವನಿಗೆ. ಈ ಮದುವೆನಿಲ್ಲಲ್ಲ, ನೀನ್ ಜೈಲಿನಲ್ಲಿದ್ದು ಸರಿ, ಜೈಲಿಗೆ ಲಗ್ನ ಪತ್ರಿಕೆ ತಂದು ಕೊಡ್ತೀವಿ, ದೇವಿ ಸುಚೇಂದ್ರನ ಮದುವೆ ನಡೆದೇ ನಡೆಸ್ತೀವಿ. ನಾನು ಏನ್ ಹೇಳಿ ಹೇಳಿ ನಿಮಗೆ, ವಿಗ್ರಹ ಕತ್ ಸಿಕ್ಕಾಕೊಂಡಿದ್ದೀರಲ್ಲ ನೀವು. ನಿಮ್ ಮೇಲೆ ಅನುಕಂಪ ಹರತ್ಲೋ, ದೇವಿ ಮದುವೆ ನಡೆಯುತ್ತೆ ಅಂತ ಸಂಕಟ ಪಡ್ಲೋ, ಒಂದು ಗೊತ್ತಾಗ್ತಿಲ್ಲ. ವಿಗ್ರಹ ಕತ್ತಬ್ಬಿಗೆ ನೀವು ಜೈಲಿಗೆ ಹೋಗ್ತೀರಿ,
ನಿಮ್ ಹಿಂದೆ ಭೂಪಾಲನು ಬರ್ತಾನೆ. ನಾನು ಒಬ್ಳೆ ಹೇಗ್ ನಿಲ್ಲಿಸ್ಲಿ ಮದುವೆನ? ಇಷ್ಟ ಸುಚೇಂದ್ರ ನಿಮ್ಮನ್ನ ಬಗ್ಗ ಬಡ್ದಿದ್ದಾನೆ ಅಂದ್ರೆ ನಾನು ಅವನ ವಿರುದ್ಧ ನಿಂತು ಈ ಮದುವೆ ನಿಲ್ಸೋದು ಹೇಗೆ ಅಂತ ಯೋಚನೆ ಶುರುವಾಗ್ಬಿಟ್ಟಿದೆ ನನಗೆ. ಅಲ್ಲ ಕೇಶವನಾಥ್ರೆ, ಹುಲಿ ತರ ಇದ್ದವ್ರು ನೀವು. ಆ ಚಿಕ್ಕ ಹುಡುಗ ಸುಚೇಂದ್ರನ ಕೈಲಿ ಸಿಕ್ಕಾಕೊಂಡಿದ್ದೀರಿ ಅಂದ್ರೆ ನಾನು ನೋಡಿ ಪಾರ್ವತಕ್ಕನ್ ಬೀಳಿಸ್ತೆ. ಸಿಕ್ಕಾಕೊಂಡ ಅವತ್ ನಾನು ಕೇಳಿದ್ದಕ್ಕೇನಂದ್ರಿ, ನಾನ್ ವಿಗ್ರಹ ಕದ್ದಿಲ್ಲ ಅಂತ ನನ್ನ ಮೇಲೆ ರೇಗಿದ್ರಿ. ಕದಿಯೋದ್ ಕದ್ರಿ, ಒಂದಿನ ತಡವಾಗಿ ಬರಬಾರ್ದಿತ್ತ? ಈಗ ನೋಡಿ, ಸೂರ್ಯ ಮುಳುಗೋದ್ರೊಳಗೆ ಪಂಚಾಯತಿನೂ ಮುಗಿಯುತ್ತೆ, ಸೂರ್ಯನೂ ಮುಳುಗ್ತಾನೆ, ಆಮೇಲೆ ನೀವು ಮುಳುಗ್ತೀರಿ. ದೇವಿ ಬಂದಿಲ್ವ ಮಂಗಳ? ಕೇಶವನಾಥ್ರೆ, ಇದೆಲ್ಲ ವಿಷಯ ತಿಳಿತು. ವಿಗ್ರಹ ಕದಿಬೇಕಿತ್ತ ನೀವು? ಇಷ್ಟೊತ್ತವರೆಗೂ ಇಲ್ಲಿ ಏನೇನು ನಡೀತು ಅನ್ನೋ ವಿವರ ಇದರಲ್ಲಿದೆ ಪುಟ್ಟರಾಜು. ಆಪಾದಿತ ಕೇಶವನಾಥ ಪಂಚಾಯಿತಿಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಸಾಕ್ಷಿ ಸಮೇತ ಪಂಚಾಯಿತಿ ಕೇಶವನಾಥನ ವಿರುದ್ಧ ದೂರು ಕೊಡ್ತಾ ಇದೆ. ಕೇಶವನಾಥ್ರೆ, ನೀವು ಸ್ಟೇಷನ್ ಬರಬೇಕಾಗುತ್ತೆ. ಮೇಲ್ನೋಟಕ್ಕೆ ವಿಗ್ರಹ ಕದ್ದಿದ್ದು ನೀವೇ ಅಂತ ಗೋಚರಿಸ್ತಿದೆ. ದಯವಿಟ್ಟು ಸಹಕರಿಸಿ. ದೇವಿ ದುರ್ಗಾ